ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ಉಮ್ಮತ್ತಿಯಿಂದ ನಮಗೆ ಏನೆಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕಮ್ಮಿ ಕರಿ ಉಮ್ಮತ್ತಿ ನಿಮಗೆ ಗಿಡ ತೋರ್ಸೋಕಾಗ್ತಿಲ್ಲ ಇವಾಗ ನನಗೆ ಇದು ತೊಗೊಂಡು ಬಂದು ಅಮಾಸೆ ದಿವಸ ನಾನು ತೊಗೊಂಡು ಬಂದಿರೋದು ಅದರಿಂದ ನಿಮಗೆ ಗಿಡ ತೋರ್ಸೋಕೆ ಇಲ್ಲ ನೋಡಿ ನಾನು ಇವಾಗ ಇಲ್ಲಿ ಸುತ್ತಿ ಇಟ್ಟಿದ್ದೀನಿ ಈ ಕರಿ ಉಮ್ಮತ್ತಿನ ಇದು ಗೊತ್ತಾಗಲ್ಲ ಅಂದ್ಬಿಟ್ಟು ನೋಡಿ ಇದಕ್ಕೆ ನಾನು ಹೆಸರು ಬರೆದ್ಬಿಟ್ಟು ನಾನು ಇಲ್ಲಿ ಕಟ್ಟಿಕ್ಕಿದ್ದೀನಿ ಇದರಲ್ಲಿ ಯಾವ ರೀತಿ ಇದೆ ಅನ್ನೋದು ನೋಡ್ಕೊಳ್ಳಿ ನಾನು ಇದರಲ್ಲಿ ಯಾವ ರೀತಿ ಇದು ಬೇರುಗಳನ್ನ ನಾವು ತಗೊಂಡು ಬಂದು ಗಿಡನ ಹಾಳು ಮಾಡಬಾರ್ದು ಅದನ್ನು ನಮಗೆ ಉತ್ತರಕ್ಕೆ ಹೋಗಿರೋಂಥ ಗಿಡನ ತಗೊಂಡು ಬಂದು ನಾವು ಅದನ್ನು ನಾವು ತಗೋಬೇಕು ಗಿಡನ ಪೂರ್ತಿಯಾಗಿ ಹಾಳು ಮಾಡಿದ್ರೆ ನಮಗೇನೂ ಲಭ್ಯವಾಗಲ್ಲ ನೋಡಿ ಪ್ರಿಯವೀಕ್ಷಕರೇ ಇದು ಕರಿ ಉಮ್ಮತ್ತಿ ಗಿಡ ನೋಡಿದ್ರಲ್ಲ ಕರಿ ಉಮ್ಮತ್ತಿ ಉಮ್ಮತ್ತಿ ಬೇರು ಅಂದರೆ ಕರಿ ಉಮ್ಮತ್ತಿ ಬೇರು ಉಮ್ಮತ್ತಿ ನೋಡಿ ಉಮ್ಮತ್ತಿ ಬೇರಿದು ನೋಡಿ ಇದಕ್ಕೆ ನಮಗೆ ತಿಳಿಯೋದಿಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ನಾವು ಇದನ್ನು ಬೇ ಇದು ಇದನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಬಂದು ಚೀಟಿ ಬರೆದು ಯಾಕೆಂದರೆ ನಾವು ಎಷ್ಟೋ ಬೇರುಗಳು ಇಟ್ಕೊಂಡಿರ್ತೀವಿ ಮಿಕ್ಸ್ ಆಗೋಗ್ಬಿಡುತ್ತೆ ಅದು ಇದು ಯಾವುದು ಅನ್ನೋದು ಗೊತ್ತಾಗೋದಿಲ್ಲ ನಾವು ಈಗ ಈ ರೀತಿಯಾಗಿ ಇದನ್ನು ನಾವು ಬಂದೋಬಸ್ತ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಮ್ಮ ಕೆಲಸಗಳು ಯಾವಾಗ ಏನೇನು ಮಾಡ್ಕೋಬೇಕು ಅನ್ನೋದು ನಮಗೆ ತಿಳಿತೈತೆ ಬಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ಯಾವುದಕ್ಕೆ ಏನೇನು ಆಗ್ತೀವೋ ಅದು ಅರ್ಥ ಆಗೋಲ್ಲ ಹೆಸರು ಬರೆದಿಟ್ಕೊಬಿಡ್ಬೇಕು ಯಾಕೆಂದರೆ ನಾವು ಹಲವಾರು ಬೇರುಗಳಿದ್ದಾವೆ ಹಲವಾರು ಬೇರುಗಳನ್ನ ಯಾವುದು ಅಂತ ನಾವು ನೋಡೋದು ಇದು ಕರಿ ಉಮ್ಮತ್ತಿ ಬೇರು ಇದು ಬಂದು ಧನ ಆಕರ್ಷಣೆಗೆ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಪ್ರಿಯವೇಕ್ಷಕರೇ ನೀವು ಈ ಉತ್ ಹುಮ್ಮತ್ತಿ ಬೇರನ್ನ ಉತ್ತರ ಕೊಯ್ದು ತಾಯಿ ಬೇರನ್ನ ಸ್ವಲ್ಪ ತಗೋಬೇಕು ಇಷ್ಟು ತಗೊಂಡು ಇಷ್ಟು ಮುರ್ಕೊಳ್ಳಿ ಇಷ್ಟು ಮುರ್ಕೊಂಡು ಒಂದು ಬೆಳ್ಳಿ ತಾಯ್ತದಲ್ಲಿ ತಗೋ ಹಾಕೋಬೇಕು ಬೆಳ್ಳಿ ತಾಯ್ತದಲ್ಲಿ ನೀವು ಕರಿ ಉಮ್ಮತ್ತಿ ಬೇರ್ನ ನೀವು ಹಾಕ್ಕೊಂಡು ಇದಕ್ಕೆ ಯಾವ ಮಂತ್ರನೂ ಬೇಡ ಏನು ಬೇಡ ಅಂತ ಅದ್ಭುತ ಆದರೆ ನೀವು ತರೋವಂಥ ನಿಯಮಗಳು ಚೆನ್ನಾಗಿದ್ದರೆ ನಿಮ್ಮ ಕೆಲಸ ಸರೋಗುತ್ತೆ ನೀವು ತರೋ ಸುಮ್ಮನೆ ಹೋಗಿ ಕಿತ್ಕೊಂಡು ನಿಮ್ಗೆ ಏನು ಕೆಲಸನೂ ಆಗೋದಿಲ್ಲ ಇವಾಗ ಹೇಳ್ತೀನಿ ಅದನ್ನು ತರೋವಂಥ ಪೂಜೆಗಳು ಅದಕ್ಕೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ಜೀವ ಕೊಟ್ಟು ಅದನ್ನು ಅದನ್ನು ದೋಷನ ಕಳೆದು ಶಾಪನ ಕಳೆದು ತಂದರೆ ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಅಂದರೆ ಕೆಲಸ ಆಗೋಲ್ಲ ನೋಡಿ ಇದು ಬೆಳಿ ತಾಯ್ತಾ ಈ ಬೆಳ್ಳಿ ತಾಯಿತೆ ಒಳಗೆ ನೀವು ಒಂದು ನಾನು ಹೇಳಿದ್ನಲ್ಲ ಇಷ್ಟು ಬೇರನ್ನು ತಗೊಳ್ಳಿ ಇಷ್ಟು ಬೇರು ತಗೊಳ್ಳಿ ಇದಕ್ಕೆ ಏನಂದರೆ ಪಾದರಸ ನೋಡಿ ಇದನ್ನು ತೋರಿಸ್ತೀನಿ ಪಾದರಸ ಬಂಗಾರಕ್ಕೆ ಸೋಕಬಾರ್ದು ನೋಡಿ ನಿಮಗೆ ಸೋಕು ತೋರ್ಸೋಕ್ಕೋಸ್ಕರ ನಾನು ಹಾಕ್ತೀ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಪಾದರಸ ತಗೊಳ್ಳಿ ಬೇರನ್ನ ಹಾಕಿ ಪಾದರಸ ತಗೊಂಡು ಆ ತಾಯ್ತೆ ಒಳಗೆ ಹಾಕಿ ಹಾಕ್ಬಿಟ್ಟಾದ ನಂತರ ಅದನ್ನು ಬಾಯಿನ ಬಂದ್ ಮಾಡಿ ಕೆಳಗೆ ಬಿದ್ದರೆ ನೂರ ಒಂದು ಪೀಸ್ ಆಗುತ್ತದು ಮತ್ತು ಕೈಗೆ ಸಿಗೋದು ಕಷ್ಟ ಅದರಿಂದ ನೀವು ಪಾದರ ಸಾಕಿದ್ರೆ ಮಹಾಲಕ್ಷ್ಮಿ ಆಕರ್ಷಣೆ ಆಗುತ್ತೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಬೇರೊಂದು ಸಾಕು ನಿಮಗೆ ಪಾದರಸ ಒಂದು ಸಾಕು ಇವೆರಡು ಹಾಕಿ ನೀವು ಮ ಕೈ ಕಟ್ಕೊಂಡು ನೀವು ವ್ಯವಹಾರ ಮಾಡೋಕ್ಕೋಗಿ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗುತ್ತೆ ವ್ಯಾಪಾರ ಮಾಡೋರು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ ನಿಮಗೆಲ್ಲ ಕಾರ್ಯಗಳು ಸಿದ್ಧ ಆಗುತ್ತೆ ಪ್ರಿಯವೀಕ್ಷಕರೇ ಪಾದರಸ ಬಂದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಅದು ಮಹಾಲಕ್ಷ್ಮಿಗೆ ಅದ್ಭುತ ಮತ್ತೆ ಇದು ಉಮ್ಮತ್ತಿ ಗಿಡನೂ ಕೂಡ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಇದಕ್ಕೇನು ಬೇಡ ಇಷ್ಟು ಮಾಡ್ಕೊಳ್ಳಿ ನೀವು ಮಾಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಧನ ಆಕರ್ಷಣೆ ಜನ ಆಕರ್ಷಣೆ ಎಲ್ಲ ಆಗುತ್ತೆ ತೊಗೊಂಡ್ಬರೋದು ಮಾತ್ರ ನಿಮಗೆ ಸರಿಯಾಗಿರಬೇಕು ನೀವು ಇದು ಮಾಡೋದೆಲ್ಲ ಹೆಚ್ಚು ಇದನ್ನು ಗಿಡನ ತೊಗೊಂಡು ಬರ್ತಿರಲ್ಲ ಅದೇ ನಿಮಗೆ ಕೆಲಸ ಮಾಡೋದು ಯಾವ ಏಳೆನೇಲಿ ತರಬೇಕು ಯಾವ ಗಳಿಗೆನಲ್ಲಿ ತರಬೇಕು ಏನು ಮಂತ್ರ ಹೇಳಬೇಕು ಯಾವ ಥರ ತಗೊಂಡು ಬಂದ್ರಿ ಅಂದರೆ ಆ ಥರ ನಡಿತೈತೆ ಸುಮ್ಮನೆ ಹೋಗಿ ಕಿತ್ಕೊಂಡ್ಬಂದ್ರೆ ಕೆಲಸ ಆಗೋಲ್ಲ ಇದು ಆ ರೀತಿಯಾಗಿ ಪಾಲನೆ ಮಾಡಿ ಜನ ಆಕರ್ಷಣೆ ಧನ ಆಕರ್ಷಣೆ ಎರಡು ಆಗುತ್ತೆ ಇದು ಅದ್ಭುತವಾದಂಥ ಕೆಲಸ ಆಗುತ್ತೆ ಕರಿ ಉಮ್ಮತ್ತಿ ಗಿಡ ಬಿಳಿ ಉಮ್ಮತ್ತಿನೂ ಇದೆ ಅದ್ರದೂ ಆಗುತ್ತೆ ಅದನ್ನು ಕೂಡ ಅದು ಅದು ಸ್ತ್ರೀವಶಿಕೂ ಬರುತ್ತೆ ಅದು ಆಕರ್ಷಣೆಗೂ ಬರುತ್ತೆ ಆದರೆ ಅದ್ಭುತವಾಗಿ ಕೆಲಸ ಮಾಡೋದು ಕರಿ ಉಮ್ಮತ್ತಿ ಅದು ನಾನು ಇವಾಗ ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಇವೆಲ್ಲ ಅಮಾವಾಸ್ಯ ದಿವಸ ತರಿಸಿರೋ ಅಂಥದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯವೇಕ್ಷಕರೇ ಇವೆಲ್ಲ ನಿಮಗೊಂದೊಂದು ವೀಡಿಯೋ ತೋರ್ಸೋಣ ಅಂತ ಇದು ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಅದ್ಭುತವಾದಂಥ ಫಲ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ